ಹಾವೇರಿಯಲ್ಲಿ ನೈತಿಕ ಪೊಲೀಸ್ಗಿರಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಗ್ಯಾಂಗ್ ರೇಪ್ ಆಗಿದೆ ಅಂತ ಸಂತ್ರಸ್ತೆಯಿಂದಲೇ ಮಾಹಿತಿ ಲಭ್ಯವಾಗಿರುವಂಥದ್ದು. ಹಾವೇರಿಯಲ್ಲಿ ನೈತಿಕ ಪೊಲೀಸ್ಗಿರಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಗ್ಯಾಂಗ್ ರೇಪ್ ಆಗಿದೆ ಅಂತ ಸಂತ್ರಸ್ತೆಯೇ ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ವಿಡಿಯೋ ಮಾಡಿ ಹೇಳಿಕೆಯನ್ನ ನೀಡಿದ್ದಾರೆ ಸಂತ್ರಸ್ತ ಮಹಿಳೆ. ಹೋಟೆಲ್ನಲ್ಲಿ ಹಲ್ಲೆ ಬಳಿಕ ಕಾಡಿಗೆ ಕರೆದೊಯ್ದು ಅತ್ಯಾಚಾರವನ್ನ ಮಾಡಲಾಗಿದೆ. 7 ಮಂದಿ ಯುವಕರು ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಹಿಂದೂ ಪುರುಷನ ಜೊತೆ ಲಾಡ್ಜ್ನಲ್ಲಿದ್ದಕ್ಕೆ ಸಿಟ್ಟಾಗಿದ್ದ ಆರೋಪಿಗಳು ಇವರು. ಲಾಡ್ಜ್ನಿಂದ ಕಾಡಿಗೆ ಎಳೆದೊಯ್ದು ಅತ್ಯಾಚಾರ ಮಾಡಿದ್ದಾರೆ. ಸಾಮೂಹಿಕ ಅತ್ಯಾಚಾರದ ಬಗ್ಗೆ ಪತಿಯೂ ಆರೋಪವನ್ನ ಮಾಡಿದ್ರು. ಅತ್ಯಾಚಾರ ಮಾಡಿದ್ದ ವಿಡಿಯೋ ಇದೆ ಅಂತ ಸಂತ್ರಸ್ತೆ ಪತಿ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತ ನಿರಂತರವಾಗಿ ಈ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳನ್ನ ನಾವು ಗಮನಿಸ್ತಾ ಬರ್ತಾ ಇದ್ದೀವಿ. ಬೆಳಗಾವಿಯಲ್ಲಾಯಿತು, ಬೆಳಗಾವಿಯಲ್ಲಿ ಇನ್ನೊಂದು ವಿಚಾರದಲ್ಲಿ ಒಬ್ಬ ಮಹಿಳೆಯನ್ನು ಬೆತ್ತಲೆ ಮಾಡ್ತಾರೆ, ಮಗ ಯಾರ್ದ ಜೊತೆ ಹೋಗಿದ್ದಕ್ಕೆ. ಇನ್ನೊಂದು ಕಡೆ ನೋಡ್ತಾ ಇದ್ರೆ ಮತ್ತೊಂದು ಪ್ರಕರಣ ಬೆಳಗಾವಿಯಲ್ಲಿ ಆಗುತ್ತೆ. ಈಗ ನೋಡಿದ್ರೆ ಹಾವೇರಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಗ್ಯಾಂಗ್ ರೇಪ್ ಪ್ರಕರಣ ನಡೆದಿರ್ತಕ್ಕಂಥದ್ದು. ಹೋಟೆಲ್ನಲ್ಲಿ ಹಲ್ಲೆ ಬಳಿಕ ಕಾಡಿಗೆ ಕರೆದೊಯ್ದು ಅತ್ಯಾಚಾರ ಮಾಡಿದ್ದಾರೆ ಅಂತ ಈಗ ಮಹಿಳೆ ಆರೋಪ ಮಾಡಿರುವಂಥದ್ದು. 7 ಮಂದಿ ಯುವಕರು ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತೇಳಿ ಆ ಮಹಿಳೆ ಆರೋಪವನ್ನು ಮಾಡಿದ್ದಾರೆ. ಹಿಂದೂ ಪುರುಷನ ಜೊತೆ ಲಾಡ್ಜ್ನಲ್ಲಿ ಇದ್ದಿದ್ದಕ್ಕೆ ಸಿಟ್ಟಾಗಿದ್ದಂಥ ಕಿಡಿಗೇಡಿಗಳಂತೆ ಇವರು. ಲಾಡ್ಜ್ನಿಂದ ಕಾಡಿಗೆ ಎಳೆದೊಯ್ದು ಅತ್ಯಾಚಾರ ಮಾಡಿದ್ದಾರೆ ಅಂತ ಈಗ ಸಂತ್ರಸ್ತ ಮಹಿಳೆಯ ವಿಡಿಯೋ ಮಾಡಿ ಆರೋಪವನ್ನು ಮಾಡಿದ್ದಾರೆ. ಸಾಮೂಹಿಕ ಅತ್ಯಾಚಾರದ ಬಗ್ಗೆ ಅವರ ಪತಿ ಕೂಡ ಆರೋಪವನ್ನು ಮಾಡಿದ್ರು. ಅತ್ಯಾಚಾರ ಮಾಡಿದ್ದ ವಿಡಿಯೋ ಕೂಡ ಇದೆ ಅಂತ ಸಂತ್ರಸ್ತೆಯ ಪತಿ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ಸುಸಂಸ್ಕೃತರ ರಾಜ್ಯ ಕರ್ನಾಟಕ. ಈ ರೀತಿಯಾಗಿರ್ತಕ್ಕಂಥ ರಾಜ್ಯದಲ್ಲೇ ಇಂಥ ಘಟನೆಗಳು ಪದೇ ಪದೇ ಯಾಕೆ ನಡೀತಾ ಇದ್ದಾವೆ, ಏನಾಗ್ತಾ ಇದೆ ಇಲ್ಲಿ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ನೈತಿಕ ಪೊಲೀಸ್ಗಿರಿ ಮೊದಲು ಕಾಣುವಂಥದ್ದು ನೈತಿಕ ಪೊಲೀಸ್ಗಿರಿ. ನೀನು ಅವ್ರ ಜೊತೆ ಯಾಕಿದ್ದೆ, ಇವ್ರ ಜೊತೆ ಯಾಕಿದ್ದೆ, ಅವ್ರು ಆ ಧರ್ಮದವರು, ಇವು ಈ ಧರ್ಮದವರು, ಅವ್ರು ಆ ಜಾತಿಯವರು, ಈ ಜಾತಿಯವರು ಅಂತ. ಆದರೆ ಈಗ ನೋಡ್ತಾ ಇದ್ರೆ ಮತ್ತೆ ಆ ಪ್ರಕರಣ ಮತ್ತೊಂದು ಟ್ವಿಸ್ಟನ್ನು ಪಡೆದುಕೊಳ್ಳುತ್ತೆ. ಮೊದಲಿಗೆ ನೀನು ಹಿಂದೂ ಪುರುಷನ ಜೊತೆ ಇದ್ದೆ ಅಂತೇಳಿ ಲಾಡ್ಜ್ನಲ್ಲಿ ಹಲ್ಲೆಯನ್ನು ಮಾಡ್ತಾರೆ. ನಂತರ 7 ಯುವಕರು ಆಕೆಯನ್ನು ಕಾಡಿಗೆ ಕರೆದುಕೊಂಡು ಹೋಗಿ ಸಾಮೂಹಿಕ ಅತ್ಯಾಚಾರವನ್ನು ಮಾಡಿದ್ದಾರೆ ಅಂತೇಳಿ ಈಗ ಸಂತ್ರಸ್ತ ಮಹಿಳೆಯ ಆರೋಪವನ್ನು ಮಾಡಿದ್ದಾರೆ. ಇನ್ನೊಂದು ಕಡೆಯಿಂದ ಪೊಲೀಸರು ತನಿಖೆ ಮಾಡ್ತಿದ್ದಾರಂತೆ, ಸಾಮೂಹಿಕ ಅತ್ಯಾಚಾರ ಆಗಿದೆಯೋ ಇಲ್ವೋ ಅನ್ನುವಂಥ ದೃಷ್ಟಿಯಲ್ಲಿ. ಇನ್ನು ಈ ಎಲ್ಲ ಪ್ರಕರಣಗಳ ಬಗ್ಗೆ ಕೂಡ ನಾವು ಗಂಭೀರ ಪ್ರಕರಣ ತಗೊಳ್ತೀವಿ ಅಂತೇಳಿ ಈಗ ಗೃಹ ಸಚಿವರು ಕೂಡ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಹಾವೇರಿಯಲ್ಲಿ ನೈತಿಕ ಪೊಲೀಸ್ಗಿರಿ ಪ್ರಕರಣ. ಇದು ಕೇವಲ ನೈತಿಕ ಪೊಲೀಸ್ಗಿರಿ ಅಲ್ಲ, ಇದು ಅನೈತಿಕ ಪೊಲೀಸ್ಗಿರಿ ಆಗಿರುವಂಥದ್ದು. ಇಲ್ಲಿ ಪೊಲೀಸ್ಗಿರಿ ಅನ್ನೋದು ಕೂಡ ತಪ್ಪಾಗುತ್ತೆ, ಅಂಥ ಒಂದು ಹೀನವಾಗಿರ್ತಕ್ಕಂಥ ಕೃತ್ಯವನ್ನು ಎಸಗಲಾಗಿದೆ ಅಂತಕ್ಕಂಥ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ. ಮೊದಲು ಹೋಟೆಲ್ನಲ್ಲಿ ಯಾವುದೋ ಹಿಂದೂ ಪುರುಷನ ಜೊತೆ ನೀನು ಇದೆಯಾ ಅಂತ ಆರೋಪ ಮಾಡ್ತಾರೆ, ಅಲ್ಲೂ ಕೂಡ ಹಲ್ಲೆಯನ್ನು ಮಾಡ್ತಾರೆ. ಇದು ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ, ಆಕೆಯನ್ನು ಎಳೆದುಕೊಂಡು ಹೋಗಿ 7 ಜನ ಯುವಕರು ಆಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ಅಂಥೇಳಿ ಈಗ ಸ್ವತಃ ಸಂತ್ರಸ್ತ ಮಹಿಳೆಯ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅದಷ್ಟೇ ಅಲ್ಲ, ಅವೆಲ್ಲವನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದಾರಂತೆ. ಇನ್ನು ಆ ವಿಡಿಯೋವನ್ನು ಇಟ್ಟುಕೊಂಡು ಯಾವ ರೀತಿಯಾಗಿರ್ತಕ್ಕಂಥ ಬ್ಲ್ಯಾಕ್ಮೇಲನ್ನು ಮಾಡ್ತಾರೋ ಅಥವಾ ಇನ್ನೇನು ಮಾಡ್ತಾರೋ, ಯಾಕೆ ಆ ವಿಡಿಯೋವನ್ನು ಮಾಡಿದ್ದಾರೋ, ಯಾರು ಮಾಡಿದ್ದಾರೋ, ಹೀಗೆ ಸಹಜವಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಹಾವೇರಿಯಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಇದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360° ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.